ಸಾವು ಅನ್ನೀದು ಎಂಬಾತ ಒಬ್ಬ ಕಾಮುಕ ಅವಳನ್ನು ಉಪಯೋಗ ಮಾಡಿಕೊಂಡು ಅವಳನ್ನು ಬಳಸಿ ಇವತ್ತು ನಿನ್ನೆ ಕೊಲೆ ಮಾಡಿದ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ. ಸಾವುಲ್ ಅಮೀರ್ ಮನೆಗೆ ಬಂದು ಅವಳಿಗೆ ತೊಂದರೆಯನ್ನು ಕೊಟ್ಟು ಯಾರೂ ಇಲ್ಲದ ಸಂದರ್ಭದಲ್ಲಿ ಇವನು ಕೊಲೆ ಮಾಡಿದ್ದಾನೆ ಅಂತೇಳಿ ನಮಗೆ ಸಂಶಯ ಇದೆ. ಆತ್ಮಿಕ ಎಂಬಂಥ ಹೆಣ್ಮಗಳು ಇವತ್ತು ಲವ್ ಜಿಹಾದಿಗೆ ಬಲಿಯಾಗಿದ್ದಾಳೆ. ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಮದುವೆ ಆಗಬೇಕು ಅಂತೇಳಿ ಬಲಾತ್ಕಾರದಿಂದ ಒತ್ತಾಯ ಮಾಡ್ತಾ ಇದ್ದ. ಅವಳನ್ನು ಬುರ್ಕ ಧರಿಸಿ ಬಲಾತ್ಕಾರವಾಗಿ ಮನೆಯಿಂದ ಕರ್ಕೊಂಡು ಹೋಗಿದ್ದ ಅಂತೇಳಿ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು, ಅವರ ಮೇಲೆ ಕೊಲೆ ಕೇಸು ದಾಖಲು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ನಮಸ್ಕಾರ. ಮೊದಲನೇದಾಗಿ ಭಾಳ ದುಃಖದ ನೋವಿನ ಸಂಗತಿ, ಅವಳು 14 ವರ್ಷದ ಹೆಣ್ಮಗಳು, ಆತ್ಮಿಕ 9ನೇ ಕ್ಲಾಸ್ ವಿದ್ಯಾರ್ಥಿನಿ, ಕಾನಿಯೂರು ವಿಟ್ಲದ ಕನಿಯೂರು ಕನ್ಯಾನ ಗ್ರಾಮದ ಕನಿಯೂರು ಎಂಬ ಊರಲ್ಲಿ ನಿನ್ನೆ ಸಾವನ್ನಪ್ಪಿದ್ದಾಳೆ. ಅವಳ ಸಾವಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಾವು ಸಂತಾಪವನ್ನು ವ್ಯಕ್ತಪಡಿಸ್ತೇವೆ. ಎರಡನೇದು ಆ ಹೆಣ್ಮಗಳನ್ನು ಸಾವುಲ್ ಹಮೀದ್ ಎಂಬಾತ ಒಬ್ಬ ಕಾಮುಕ ಅವಳನ್ನು ಉಪಯೋಗ ಮಾಡಿಕೊಂಡು ಅವಳನ್ನು ಬಳಸಿ ಇವತ್ತು ನಿನ್ನೆ ಕೊಲೆ ಮಾಡಿದ. ಪತ್ರಿಕೆಗಳಲ್ಲಿ ಅದು ಆತ್ಮಹತ್ಯೆ ಅಂತೇಳಿ ವರದಿಯಾಗಿದೆ. ಇವತ್ತು ಮನೆಗೆ ಹೋದ ಮೇಲೆ ಮತ್ತು ಅವರ ತಾಯಿ ತಂದೆ ಮಾತಾಡಿದ ಮೇಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅಂತೇಳಿ. ಆ ಹೆಣ್ಮಗಳು ಅವರ ಮನೆಯ ಒಳಗಡೆ ಅವಳ ಮೃತದೇಹ ನೇತಾಡುವ ಸ್ಥಿತಿಯಲ್ಲಿತ್ತು, ಆದರೆ ಆ ಮನೆಗೆ ಬಾಗಿಲು ಹಾಕಿರಲಿಲ್ಲ ಮತ್ತು ಆ ಹೆಣ್ಮಗಳ ಕಾಲು ನೆಲಕ್ಕೆ ತಾಗಿತ್ತು ಮತ್ತು ಕುತ್ತಿಗೆಯಲ್ಲಿ ಒಂದು ಬೆರಳಿನ ಮಾರ್ಕ್ ಕೂಡ ಇದೆ, ಹೆಬ್ಬೆರಳಿನ. ಹಾಗಾಗಿ ಇದನ್ನು ಸಾವುಲ್ ಅಮೀದ್ ಮನೆಗೆ ಬಂದು ಅವಳಿಗೆ ತೊಂದರೆಯನ್ನು ಕೊಟ್ಟು ಯಾರೂ ಇಲ್ಲದ ಸಂದರ್ಭದಲ್ಲಿ ಇವನು ಕೊಲೆ ಮಾಡಿದ್ದಾನೆ ಅಂತೇಳಿ ನಮಗೆ ಸಂಶಯ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅವನನ್ನು ಬಂಧನ ಮಾಡಬೇಕು, ಅವನ ಮೇಲೆ ಕೊಲೆ ಕೇಸು ದಾಖಲು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣಕ್ಕೆ ಸಾವುಲ್ ಅಮೀದ್ನ ಕುಟುಂಬದವರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಅವರ ತಾಯಿ ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ, ತಂದೆ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರ ಮೇಲೆಯೂ ಕೊಲೆ ಕೇಸನ್ನು ದಾಖಲು ಮಾಡಿ ಪ್ರಕರಣ ದಾಖಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾಯಿದ್ದೇನೆ. ಇದೊಂದು ಆತ್ಮಿಕ ಎಂಬಂಥ ಹೆಣ್ಮಗಳು ಇವತ್ತು ಲವ್ ಜಿಹಾದಿಗೆ ಬಲಿಯಾಗಿದ್ದಾಳೆ. 30 ವರ್ಷದ ಸಾವುಲ್ ಹಮೀದ್ ಇವಳನ್ನು ಕಳೆದ 1 ವರ್ಷದಿಂದ ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಮದುವೆ ಆಗಬೇಕು ಅಂತೇಳಿ ಬಲಾತ್ಕಾರದಿಂದ ಒತ್ತಾಯ ಮಾಡ್ತಾ ಇದ್ದ, ಪೀಡಿಸ್ತಾ ಇದ್ದ, ಮನೆಗೆ ಪದೇ ಪದೇ ಬಂದು ಮನೆಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅವಳನ್ನು ಬುರ್ಕ ಧರಿಸಿ ಬಲಾತ್ಕಾರವಾಗಿ ಮನೆಯಿಂದ ಕರ್ಕೊಂಡು ಹೋಗಿದ್ದ ಅಂತೇಳಿ ಕೂಡ ಇವತ್ತು ಮಾಹಿತಿ ಬಂದಿದೆ. ಹಾಗಾಗಿ ಸ್ಪಷ್ಟವಾಗಿ ಇದರ ಹಿಂದೆ ಒಂದು ಲವ್ ಜಿಹಾದಿನ ಷಡ್ಯಂತ್ರ ಇದೆ. ಲವ್ ಜಿಹಾದಿಗೆ ಈ ಹೆಣ್ಮಗಳು ಬಲಿಯಾಗಿದ್ದಾಳೆ. ಎರಡನೇದು ಅವಳನ್ನು ಉಪಯೋಗ ಮಾಡಲಿಕ್ಕೆ, ಅವಳನ್ನು ಮದುವೆ ಆಗಲಿಕ್ಕೋಸ್ಕರ ಅವಳನ್ನು ವಾಮಾಚಾರದ ಮುಖಾಂತರ ಅವಳ ಮನಸ್ಸನ್ನು ಕೂಡ ಕೆಡಿಸುವಂತ ಇವನು ಕೆಲಸ ಮಾಡಿದ್ದಾನೆ. ಆ ತಾಯಿ ಹೇಳ್ತಾ ಇದ್ರು, ನನ್ನ ಮಗಳ ಕೂದಲನ್ನು ಕಟ್ ಮಾಡಿಕೊಂಡೋಗಿದ್ದಾನೆ ಮತ್ತು ಭಸ್ಮ ತಗೊಂಡು ಬಂದಿದ್ದಾನೆ, ಅವಳ ಬಾಯಿಗೆ ಹಾಕಿದ್ದಾನೆ ಅಂತೇಳಿ ಮಗಳೇ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾಳೆ ಅಂತೇಳಿ ತಾಯಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಹೆಣ್ಮಗಳ ತಾಯಿ ಯಾರು ಆರೋಪಿ ಇದ್ದಾನೆ ಸಾವುದಲ್ ಅಮೀದ್, ಅವನ ತಾಯಿ ಹತ್ರನೂ ಮಾತಾಡಿ ಬೇಡಿದ್ಲು, ನನ್ನ ಮಗಳಿಗೆ ತೊಂದರೆ ಕೊಡೋದು ಬೇಡ, ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತೇಳಿ ಅವಳ ಹತ್ರ ವಿನಂತಿಯನ್ನು ಬೇಡಿದ್ರು. ಆದರೂ ಅವರ ಮನೆಯವರು ಕೂಡ ಇದನ್ನು ಯಾವುದೇ ಅವಳಿಗೆ ಸಹಕಾರ ನೀಡದೆ ತನ್ನ ಮಗನಿಗೆ ಸಹಕಾರ ಬೆಂಬಲವನ್ನು ಕೊಟ್ಟು ಆ ಹೆಣ್ಮಗಳಿಗೆ ಮದುವೆ ಆಗಲಿಕ್ಕೆ ಕೂಡ ಮನೆಯವರು ಕೂಡ ಒತ್ತಾಯ ಮಾಡ್ತಾಯಿದ್ರು. ಹಾಗಾಗಿ
ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು, ಅವರ ಮೇಲೆ ಕೊಲೆ ಕೇಸು ದಾಖಲು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇನ್ನು ಮೂರನೇದು, ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಂಘಟನೆಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಯಾವುದೋ ಒಂದು ಕಡೆ ಪರಿಶಿಷ್ಟ ಜಾತಿಯ ಸಂಬಂಧಪಟ್ಟಂಥ ಯಾರ್ಯಾದರೂ ತೊಂದರೆ ಆದರೆ ನೀವು ಧ್ವನಿ ಎತ್ತೀರಿ, ಪ್ರತಿಭಟನೆ ಮಾಡ್ತೀರಿ, ರಸ್ತೆಗೆ ಇಳಿತೀರಿ. ಇದು ಒಬ್ಬಳು ಹೆಣ್ಮಗಳು, ಹಿಂದೂ ಯುವತಿ, ಪರಿಶಿಷ್ಟ ಕುಟುಂಬದ ಜಾತಿಯವಳು, ಅವಳಿಗೆ ಇವತ್ತು ಅನ್ಯಾಯ ಆಗಿದೆ, ಅವಳದು ಕೊಲೆ ಆಗಿದೆ. ಸಾವುಲ್ ಅಮೀದ್ ಎಂಬಂಥ ಮುಸಲ್ಮಾನ್ ಕಾಮುಕ, ಇದರ ಹಿಂದೆ ಇವನ ಕೈವಾಡ ಇದೆ. ಹಾಗಾಗಿ ತಾವು ಇದನ್ನು, ಇದರ ಬಗ್ಗೆ ಧ್ವನಿ ಎತ್ತಬೇಕು, ತಾವು ರಸ್ತೆಗಳಿದು ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳಿಗೂ ಕೂಡ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ.